ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ನ ಮಾಡ್ತಾ ಇದ್ದೀನಿ. ಸೆಕೆಂಡ್ ಇಯರ್ ಬಿಕಾಮ್ ಥರ್ಡ್ ಸೆಮ್ ಸಬ್ಜೆಕ್ಟಲ್ಲಿ ಅಂಡರ್ ಬ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ಬರುವಂಥ ಒಂದು ಸಬ್ಜೆಕ್ಟು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟು. ಅದರಲ್ಲಿ ನಾನು ಚಾಪ್ಟರ್ 3 ಫಿನಾನ್ಸಿಂಗ್ ಡಿಸಿಷನ್ ಚಾಪ್ಟರ್ ಮಾಡ್ತಾ ಇದ್ದೀನಿ. ಫಸ್ಟು ನಾವು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಅಂತ ತಿಳ್ಕೊಬೇಕು. ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂದರೆ ಎಫೆಕ್ಟಿವ್ ಆ್ಯಂಡ್ ಎಫಿಷಿಯಂಟ್ ಯೂಸ್ ಆಫ್ ಫಿನಾನ್ಷಿಯಲ್ ರಿಸೋರ್ಸಸ್ ವಿಚ್ ಈಸ್ ಎಸ್ಟಾಬ್ಲಿಷಸ್ ದ ಕಂಪನಿ ಗೋಲ್ಸ್. ಮೀನ್ಸ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನಾವು ಯಾವಾಗಲೂ ಕಾರ್ಪೊರೇಟಲ್ಲಿ ಜಾಸ್ತಿ ಕಾಣ್ತೀವಿ. ಯಾಕೆಂದರೆ ಕಾರ್ಪೊರೇಟ್ಗೆ ಜಾಸ್ತಿ ಅಮೌಂಟು, ಇನ್ವೆಸ್ಟ್ಮೆಂಟು, ಎಕ್ಸ್ಟ್ರಾ ಅವಶ್ಯಕತೆ ಜಾಸ್ತಿ ಇರುತ್ತೆ. ಸೊ ಅಲ್ಲಿ ಕಾರ್ಪೊರೇಟಲ್ಲಿ ನಮಗೆ ಒಂದೊಂದು ಎಕ್ಸ್ಪೆನ್ಸಸ್ ಕೂಡ ನಮಗೆ ಅಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮಗೆ ಅಲ್ಲಿ ಕಂಪ್ನೀಲಿರುವಂತಹ ಒಂದು ರಿಸೋರ್ಸಸ್ ಮೀನ್ಸ್ ಫಿನಾನ್ಸ್ನ ಎಫೆಕ್ಟಿವ್ ಆ್ಯಂಡ್ ಎಫಿಷಿಯೆಂಟಾಗಿ ಯೂಸ್ ಮಾಡ್ಕೊಬೇಕು. ಯಾವುದೇ ಥರ ಮಿಸ್ಯೂಸ್ ಆಗದಿರೋ ಥರ, ಯಾವುದೇ ವೇಸ್ಟ್ ಆಗದಿರೋ ಥರ ನೋಡಿಕೊಂಡು ಅದು ಪ್ರಾಫಿಟ್ ಕಂಪ್ನಿ ಗೋಲ್ ಏನಪ್ಪ ಅಂದರೆ ಪ್ರಾಫಿಟ್ ಅರ್ನ್ ಮಾಡೋದು. ಸೊ ಪ್ರಾಫಿಟ್ ಅರ್ನ್ ಮಾಡೋ ಥರ ಅದು ಯೂಸ್ ಆಗಬೇಕು ಫಿನಾನ್ಸು. ಅದನ್ನು ನೀಟಾಗಿ ಯೂಸ್ ಮಾಡ್ಕೊಳ್ಳೋಂಥ ಆ ಮ್ಯಾನೇಜಿಂಗ್ ಕೆಪಬಿಲಿಟಿನ ನಾವು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಕಾರ್ಪೊರೇಟಲ್ಲಿ ಫಿನಾನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು, ಲೈಕ್ ಲೈಫ್ ಬ್ಲಡ್ಡು. ಆ ಲೈಫ್ ಬ್ರೆಡ್ನ ನಾವು ನೀಟಾಗಿ ಯೂಸ್ ಮಾಡಿಕೊಂಡು ಕಂಪ್ನಿ ಗೋಲ್ಸ್ ಮೀನ್ಸ್ ಪ್ರಾಫಿಟ್ನ ಅರ್ನ್ ಮಾಡೋ ಥರ ಇರಬೇಕು. ಈ ಓವರಾಲ್ ಪ್ರೋಸೆಸ್ನ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈಸ್ ಅ ಎಫೆಕ್ಟಿವ್ ಆ್ಯಂಡ್ ಎಫಿಷಿಯಂಟ್ ಯೂಸ್ ಆಫ್ ಫಿನಾನ್ಸ್ ವಿಚ್ ಈಸ್ ಅ ಕಂಪ್ಲೀಟ್ ದ ಕಂಪನಿ ಗೋಲ್ಸ್ ಆರ್ ಆರ್ಗನೈಸೇಷನ್ ಗೋಲ್ಸ್ ಮೀನ್ಸ್ ಪ್ರಾಫಿಟ್ ಅರ್ನಿಂಗ್ ಆರ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಇನ್ ದಟ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಚಾಪ್ಟರ್ 3 ಫಿನಾನ್ಸಿಂಗ್ ಡಿಸಿಷನ್. ಫಸ್ಟ್ ವಿ ಹ್ಯಾವ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಅಂಡರ್ ದಟ್ ವಿ ಹ್ಯಾವ್ ಕ್ಯಾಪಿಟಲ್ ಸ್ಟ್ರಕ್ಚರ್. ದಿಸ್ ಈಸ್ ದ ಮೇನ್ ಥಿಂಗ್ ಇನ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಕ್ಯಾಪಿಟಲ್ ಸ್ಟ್ರಕ್ಚರ್ ಅನ್ನೋದು ತುಂಬ ಇಂಪಾರ್ಟೆಂಟು. ಕ್ಯಾಪಿಟಲ್ ಯಾವುದೇ ಕಂಪ್ನಿ ಆಗಲಿ ಫಸ್ಟ್ ಫಿನಾನ್ಸ್ನ ರೈಸ್ ಮಾಡಬೇಕು ಅಂದರೆ ಕ್ಯಾಪಿಟಲ್ ಸ್ಟ್ರಕ್ಚರ್ನ ಪ್ರಿಪೇರ್ ಮಾಡ್ಕೊಳ್ಳೇಬೇಕು. ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂದರೆ ಏನಪ್ಪ ಅಂದರೆ ದಿಸ್ ಈಸ್ ಎ ಕಾಂಪೋಸಿಷನ್ ಆಫ್ ಈಕ್ವಿಟಿ, ಡಿಬೆಂಚರ್ಸ್ ಆ್ಯಂಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಅಂದರೆ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂದರೆ ಕಂಪ್ನೀಲಿ ಇರೋವಂಥ ಲಾಂಗ್ ಟರ್ಮ್ ಕ್ಯಾಪಿಟಲ್ನ ಕಾಂಪೋಸಿಷನ್ ನಾವು ಕರಿತೀವಿ. ಇಲ್ಲಿದೆ ಮೀನಿಂಗು. ಕ್ಯಾಪಿಟಲ್ ಸ್ಟ್ರಕ್ಚರ್ ಆಫ್ ಅ ಕಂಪನಿ ರೆಫರ್ಸ್ ಟು ಬಿ ದ ಕಾಂಪೋಸಿಷನ್ ಆರ್ ಮೇಕಪ್ ಆಫ್ ದ ಇಟ್ಸ್ ಕ್ಯಾಪಿಟಲೈಸೇಷನ್ ಆಫ್ ಇಟ್ಸ್ ಇನ್ಕ್ಲೂಡ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ರಿಸೋರ್ಸ್ ಲೈಕ್ ಶೇರ್ಸ್, ಬಾಂಡ್ಸ್, ರಿಸೋರ್ಸ್. ಮೇ ಬಿ ಐ ಜಸ್ಟ್ ನಾನು ಒಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ಅಷ್ಟೇ. ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂದರೆ ಇದು ಕಾಂಪೋಸಿಷನ್ ಆಫ್ ಲಾಂಗ್ ಟರ್ಮ್ ಅಸೆಟ್ಸ್ ಆಫ್ ದ ಕಂಪನಿ. ಕ್ಯಾಪಿಟಲ್ ಸ್ಟ್ರಕ್ಚರಲ್ಲಿ ಎಲ್ಲ ಲಾಂಗ್ ಟರ್ಮ್ ಅಸೆಟ್ಸ್ ಇನ್ಕ್ಲೂಡ್ ಆಗುತ್ತೆ, ಲೈಕ್ ಈಕ್ವಿಟಿ, ಡಿಬೆಂಚರ್ಸ್ ಆ್ಯಂಡ್ ಪ್ರಿಫರೆನ್ಸು. ನೆಕ್ಸ್ಟು ಕ್ಯಾಪಿಟಲ್ ಸ್ಟ್ರಕ್ಚರಲ್ಲಿ 3 ಡಿಸಿಷನ್ಸ್ ಆಗಿ ಬರುತ್ತೆ. ಫಸ್ಟು ಫಿನಾನ್ಸಿಂಗ್ ಡಿಸಿಷನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಆ್ಯಂಡ್ ಡಿವಿಡೆಂಡ್ ಡಿಸಿಷನ್. ಫಸ್ಟಲ್ಲಿ ನಮಗೆ ಫಸ್ಟ್ ಇರೋ ಡಿಸಿಷನ್ನ ನಾವು ಇಲ್ಲಿ ಒಂದು ಚಾಪ್ಟರ್ ಆಗಿ ತಗೊಂಡಿದ್ದೀವಿ. ಫಿನಾನ್ಸಿಂಗ್ ಡಿಸಿಷನ್ ಏನಪ್ಪ ಅಂದರೆ ಫಸ್ಟು ಫಿನಾನ್ಷಿಯಲ್ ಡಿಸಿಷನ್. ಇಫ್ ಡಿಸಿಷನ್ ವಿಚ್ ಈಸ್ ಕನ್ಸರ್ನ್ ವಿತ್ ಅಮೌಂಟ್ ಆಫ್ ಫಿನಾನ್ಸ್ ಟು ಬಿ ರೈಸ್ಡ್ ಫ್ರಮ್ ವೇರಿಯಸ್ ಲಾಂಗ್ ಟರ್ಮ್ ಸೋರ್ಸಸ್ ಆಫ್ ಫಂಡ್ಸ್. ಇಲ್ಲಿ ನಾವು ಆಲ್ರೆಡಿ ಹೇಳಿದ್ವಿ ಫಿನಾನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಫಿನಾನ್ಸು ಯಾವ್ಯಾವ ಸೋರ್ಸಿಂದ ಬರುತ್ತೆ, ಲೈಕ್ ಈಕ್ವಿಟಿ, ಡಿಬೆಂಚರ್ಸ್, ಪ್ರಿಫ್ರೆನ್ಸ್ ಆರ್ ರಿಸರ್ವ್ಸ್, ಯಾವ್ಯಾವ ಸೋರ್ಸಿಂದ ಎಷ್ಟೆಷ್ಟು ಬರುತ್ತೆ ಅನ್ನೋದನ್ನ ನಾವು ಫಿನಾನ್ಷಿಯಲ್ ಡಿಸಿಷನ್ ಅಂತ ತಿಳಿತೀವಿ. ಫಿನಾನ್ಷಿಯಲ್ ಡಿಸಿಷನ್ ಈಸ್ ಎ ರೈಸಿಂಗ್ ಆಫ್ ಫೈನಾನ್ಸ್ ವಿಚ್ ಈಸ್ ರೈಸ್ಡ್ ಫ್ರಮ್ ಅದರ್ ಸೋರ್ಸಸ್ ಆರ್ ವೇರಿಯಸ್ ಸೋರ್ಸಸ್ ಈಸ್ ನೋನ್ ಆ್ಯಸ್ ಫಿನಾನ್ಷಿಯಲ್ ಡಿಸಿಷನ್. ಫಿನಾನ್ಷಿಯಲ್ ಡಿಸಿಷನ್ ಅಂದರೆ ಫೈನಾನ್ಸ್ನ ರೈಸ್ ಮಾಡ್ಕೊಳೋದು, ಅದು ಯಾವ್ಯಾವ ವೇರಿಯಸ್ ಸೋರ್ಸಸ್ಸಿಂದ ಬರುತ್ತೆ ಅಂತ ನಾವು ತಿಳ್ಕೊಬೇಕು. ಸೋರ್ಸಸ್ ಯಾವುದಪ್ಪ ಅಂದರೆ ಈಕ್ವಿಟೀಸು, ಪ್ರಿಫ್ರೆನ್ಸು, ರಿಸರ್ವ್ಸು, ಲೈಕ್ ಆ ಥರ. ನೆಕ್ಸ್ಟು ಕ್ಯಾಪಿಟಲ್ ಸ್ಟ್ರಕ್ಚರ್ ಆಲ್ರೆಡಿ ನಾನು ಹೇಳಿದ್ದೀನಿ. ನೆಕ್ಸ್ಟು ಕ್ಯಾಪಿಟಲ್ ಸ್ಟ್ರಕ್ಚರು, ಪ್ಯಾಟರ್ನ್ ಆಫ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಮೀನ್ಸ್ ಕ್ಯಾಪಿಟಲ್ ಸ್ಟ್ರಕ್ಚರ್ಗೆ ಒಂದು ಪ್ಯಾಟರ್ನ್, ಲೈಕ್ ಎಕ್ಸಾಂಪಲ್ಸ್ ಥರ ಕ್ಯಾಪಿಟಲ್ ಸ್ಟ್ರಕ್ಚರ್ ವಿತ್ ಈಕ್ವಿಟಿ ಶೇರ್ಸ್ ಓನ್ಲಿ. ಇವಾಗ ನಾನು ಆಲ್ರೆಡಿ ಹೇಳಿದೆ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂದರೆ ಈಕ್ವಿಟಿ, ಡಿಬೆಂಚರ್ಸು, ಪ್ರಿಫ್ರೆನ್ಸ್ ಶೇರು ಈ ಥರ. ಅಂದರೆ ಇವಾಗ ಒಂದು ಕ್ಯಾಪಿಟಲ್ ಸ್ಟ್ರಕ್ಚರ್ ಇದೆ ನಮಗೆ, ಯಾವುದಪ್ಪ ಅಂದರೆ ಆ ಕ್ಯಾಪಿಟಲ್ ಸ್ಟ್ರಕ್ಚರಲ್ಲಿ ಫುಲ್ಲು ಈಕ್ವಿಟಿ ಶೇರ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ಒಂದು ಇದು ಒಂದು ಎಕ್ಸಾಂಪಲ್ ಆಯಿತು. ನೆಕ್ಸ್ಟು ಕ್ಯಾಪಿಟಲ್ ಸ್ಟ್ರಕ್ಚರ್ ವಿತ್ ಬೋತ್ ಈಕ್ವಿಟಿ ಆ್ಯಂಡ್ ಪ್ರಿಫ್ರೆನ್ಸ್ ಶೇರು. ನೆಕ್ಸ್ಟ್ ಇನ್ನೊಂದು ಕ್ಯಾಪಿಟಲ್ ಸ್ಟ್ರಕ್ಚರಲ್ಲಿ ಈಕ್ವಿಟಿ ಮತ್ತು ಪ್ರಿಫ್ರೆನ್ಸ್ ಶೇರ್ ಎರಡರ ಮೇಲೂ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಇದು ಸೆಕೆಂಡ್ ಪ್ಲಾನ್. ಇದನ್ನು ನಾವು ಫಿನಾನ್ಷಿಯಲ್ ಪ್ಲಾನ್ಸ್ ಅಂತ ಕರಿತೀವಿ. ಈ ಫಿನಾನ್ಷಿಯಲ್ ಪ್ಲಾನ್ಸ್ ಲೈಕ್ ಫಸ್ಟ್ ಪ್ಲಾನು ಫುಲ್ ಈಕ್ವಿಟಿ ಮೇಲೆ ಇನ್ವೆಸ್ಟ್ ಮಾಡೋದು, ಸೆಕೆಂಡ್ ಪ್ಲಾನು ಬೋತ್ ಎರಡರ ಮೇಲೆ ಇನ್ವೆಸ್ಟ್ ಮಾಡೋದು, ನೆಕ್ಸ್ಟ್ ಥರ್ಡ್ ಪ್ಲಾನ್ ಕ್ಯಾಪಿಟಲ್ ಸ್ಟ್ರಕ್ಚರ್ ವಿತ್ ಈಕ್ವಿಟಿ ಶೇರ್ ಆ್ಯಂಡ್ ಡಿಬೆಂಚರ್ಸ್. ಥರ್ಡ್ ಪ್ಲಾನ್ ಏನಪ್ಪ ಅಂದರೆ ಈಕ್ವಿಟಿ ಶೇರ್ ಆ್ಯಂಡ್ ಡಿಬೆಂಚರ್ ಎರಡರ ಮೇಲೂ ಇನ್ವೆಸ್ಟ್ ಮಾಡೋದನ್ನ ನಾವು ಈ ಕ್ಯಾಪಿಟಲ್ ಸ್ಟ್ರಕ್ಚರ್. ಇದು ಥರ್ಡ್ ಪ್ಲಾನ್ ಆಯಿತು. ಅದೇ ಥರ ಇಲ್ಲಿ 4 ಪ್ಲಾನ್ಸ್ ಇದೆ ನಮಗೆ. ನೆಕ್ಸ್ಟು ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್. ದ ಆಪ್ಟಿಮಲ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಇಂಡಿಕೇಟ್ಸ್ ದ ಬೆಸ್ಟ್ ಡೆಬ್ಟ್ ಟು ಈಕ್ವಿಟಿ ರೇಷಿಯೋ ಫಾರ್ ಅ
ಫರ್ಮ್ ದಟ್ ಮ್ಯಾಕ್ಸಿಮೈಸ್ ದ ಇಟ್ಸ್ ವ್ಯಾಲ್ಯೂ. ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಏನಪ್ಪ ಅಂದರೆ ಅದು ಒಳ್ಳೆ ಬೆಸ್ಟ್ ಡೆಬ್ ಟು ರೇಷಿಯೋ ಮೀನ್ಸ್ ಡೆಸ್ಟೆಸ್ಟ್ ಡೆಪ್ಟ್ ಮೀನ್ಸ್ ಡೆಬೆಂಚರ್ ಮತ್ತು ಈಕ್ವಿಟಿ ಎಷ್ಟು ಇರಬೇಕು ಅನ್ನೋದು ಅದು ರೇಷಿಯೋ ಮೂಲಕ ತೋರಿಸುತ್ತೆ. ಯಾವುದು ಡೆಬ್ ಟು ಈಕ್ವಿಟಿ ರೇಷಿಯೋ ಯಾವುದು ಕಂಪ್ನಿ ವ್ಯಾಲ್ಯೂನ ಇನ್ಕ್ರೀಸ್ ಮಾಡುತ್ತೆ ಅನ್ನೋದನ್ನ ತೋರಿಸೋದನ್ನ ನಾವು ಆಪ್ಟಿಮಲ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಕರಿತೀವಿ. ನೆಕ್ಸ್ಟು ಕ್ಯಾಪಿಟಲೈಸೇಷನ್. ಕ್ಯಾಪಿಟಲೈಸೇಷನ್ ರೆಫರ್ಸ್ ಟು ದ ಕಾಂಬಿನೇಷನ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಕ್ಯೂರಿಟೀಸ್ ಆಫ್ ಅ ಬಿಸ್ನೆಸ್ ಕನ್ಸರ್ನ್. ಕ್ಯಾಪಿಟಲೈಸೇಷನ್ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಕ್ಯೂರಿಟೀಸು, ಅಂದರೆ ಕಂಪ್ನೀಲಿ ಯಾವ್ಯಾವ ಥರ ಸೆಕ್ಯೂರಿಟೀಸ್ ಇದೆ, ಲೈಕ್ ಗೌರ್ಮೆಂಟ್ ಲೋನ್ಸು, ಬಾಂಡ್ಸು, ಆ ಥರ ಸೆಕ್ಯೂರಿಟೀಸು ಯಾವುದಾದ್ರು ಬಿಸ್ನೆಸ್ಸಲ್ಲಿ ಇದೆ ಅದನ್ನು ನಾವು ಕ್ಯಾಪಿಟಲೈಸೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಕ್ಯಾಪಿಟಲ್ ಸ್ಟ್ರಕ್ಚರ್. ನೆಕ್ಸ್ಟ್ ಟಾಪಿಕ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂದರೆ ಆಲ್ರೆಡಿ ಹೇಳಿದೆ ನಾನು, ಎಲ್ಲ ಮಿಕ್ಸ್ಚರ್ ಆಫ್ ಲಾಂಗ್ ಟರ್ಮ್ ಅಸೆಟ್ಸ್ ಇನ್ ದ ಕಂಪನಿ. ಆ ಕ್ಯಾಪಿಟಲ್ ಸ್ಟ್ರಕ್ಚರು ಯಾವುದೋದ್ರಿಂದ ಎಫೆಕ್ಟ್ ಆಗುತ್ತೆ ಮೀನ್ಸ್ ಯಾವುದೋದ್ರಿಂದ ಚೇಂಜ್ ಆಗ್ಬೋದು, ಯಾವುದ್ರ ಬೇಸ್ ಮೇಲೆ ಪ್ರಿಪೇರ್ ಆಗುತ್ತೆ ಅನ್ನೋದು ನಾವು ಫ್ಯಾಕ್ಟರ್ಸು ಅಂತ ಕರಿತೀವಿ. ಫಸ್ಟ್ ಅದರಲ್ಲಿ ಇಂಟರ್ನಲ್ ಫ್ಯಾಕ್ಟರ್ಸ್ ಆ್ಯಂಡ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ಇಂಟರ್ನಲ್ ಫ್ಯಾಕ್ಟರ್ಸ್ ಅಂದರೆ ಕಂಪ್ನಿ ಒಳಗಡೆ ವಿತಿನ್ ದ ಆರ್ಗನೈಸೇಷನ್ ಯಾವ್ಯಾವ ಫ್ಯಾಕ್ಟರ್ಸು ಬರ್ಬೋದು, ಕ್ಯಾಪಿಟಲ್ ಸ್ಟ್ರಕ್ಚರ್ಗೆ ಯಾವುದಾದ್ರು ಸಜೆಷನ್ ಮಾಡ್ಬೋದು, ಅವ್ರ ಕ್ಯಾಪಿಟಲ್ ಸ್ಟ್ರಕ್ಚರ್ ಯಾವುದ್ರ ಮೇಲೆ ಬೇಸಿಸ್ ಆಗ್ಬೋದು ಅನ್ನೋದನ್ನ ಅದು ಆರ್ಗನೈಸೇಷನ್ ವಿತಿನ್ ಆರ್ಗನೈಸೇಷನಲ್ಲೇ ಇರುತ್ತೆ. ಅಂಥ ಫ್ಯಾಕ್ಟರ್ಸ್ನ ನಾವು ಇಂಟರ್ನಲ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಫಸ್ಟು ಅದರಲ್ಲಿ ಫಿನಾನ್ಷಿಯಲ್ ಲಿವರೇಜಸ್. ಫಿನಾನ್ಷಿಯಲ್ ಲಿವರೇಜ್ ಅನ್ನೋದು ತುಂಬ ಇಂಪಾರ್ಟೆಂಟು, ಇದು ಕೀ ಸೋರ್ಸ್ ಆಫ್ ಡಿಸೈಡಿಂಗ್ ಫಿನಾನ್ಷಿಯಲ್ ಪ್ಲಾನ್ ಇದ್ದಂಗೆ. ಇದ್ರ ಬೇಸಿಸ್ ಮೇಲೆ ನಾವು ಫಿನಾನ್ಷಿಯಲ್ ಸ್ಟ್ರಕ್ಚರ್ನ ಡಿಸೈಡ್ ಮಾಡ್ತೀವಿ. ಹೇಗೆ ಅಂದರೆ ನಾವು ಲಿವರೇಜಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ಆಪ್ರೇಟಿಂಗ್ ಲಿವರೇಜಸ್ ಆ್ಯಂಡ್ ಫಿನಾನ್ಷಿಯಲ್ ಲಿವರೇಜಸ್ ಆ್ಯಂಡ್ ಕಂಬೈನ್ಡ್ ಲಿವರೇಜ್. ಲಿವರೇಜ್ ಅನ್ನೋದು ಕಾಂಪೋಸಿಷನ್ ಆಫ್ ಈಕ್ವಿಟಿ ಪ್ರಿಫ್ರೆನ್ಸ್ ಆ್ಯಂಡ್ ಡಿಬೆಂಚರ್ಸ್, ಈ ಮೂರದು ಕಾಂಪೋಸಿಷನ್ ಮಾಡಿ ಅದರಲ್ಲಿ ಯಾವುದು ಬೆಸ್ಟು ಅಂತ ಇದು ಡಿಸೈಡ್ ಮಾಡಿಕೊಡುತ್ತೆ. ಅಂದರೆ ರೇಷಿಯೋಸ್ನ ಫೈಂಡ್ ಔಟ್ ಮಾಡಿ ಈ ಮೂರಲ್ಲಿ ಯಾವ್ದು ಬೆಸ್ಟು ಅಂತ ತೋರಿಸುತ್ತೆ. ಸೊ ಈ ಬೇಸಿಸ್ ಮೇಲೆ ಯಾವುದು ಹೈ ರೇಟ್ ಇರುತ್ತೋ ಅದ್ರ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಫಿನಾನ್ಷಿಯಲ್ ಲಿವರೇಜು ಈ ಥರ ಕ್ಯಾಪಿಟಲ್ ಸ್ಟ್ರಕ್ಚರ್ಗೆ ಯೂಸ್ ಮಾಡುತ್ತೆ. ಸೊ ಇದು ಫಸ್ಟು ಈ ಮೂರು ಆಪ್ಷನಲ್ಲಿ ಯಾವುದು ಬೆಸ್ಟು ಅಂತ ಲಿವರೇಜ್ ಫೈಂಡ್ ಔಟ್ ಮಾಡೋದ್ರ ಮೂಲಕ ಹೇಳುತ್ತೆ, ಮತ್ತು ಹೈ ರೇಟ್ ಯಾವುದಿರುತ್ತೋ ಅದ್ರ ಮೇಲೆ ಕ್ಯಾಪಿಟಲ್ನ ಇನ್ವೆಸ್ಟ್ ಮಾಡ್ಬೋದು. ನೆಕ್ಸ್ಟು ರಿಸ್ಕು. ರಿಸ್ಕ್ ಅನ್ನೋದು ಇವಾಗ ಎರಡು ಪ್ಲಾನ್ ಮೇಲೆ ಇನ್ವೆಸ್ಟ್ ಮಾಡ್ತೀವಿ ಅಂದರೆ ಅದರಲ್ಲಿ ರಿಸ್ಕ್ ಯಾವ್ದು ಜಾಸ್ತಿ ಇರುತ್ತೆ, ರಿಸ್ಕ್ ಯಾವ್ದು ಕಮ್ಮಿ ಇರುತ್ತೆ ಅಂತ ನೋಡ್ಕೊಂಡು ಲೈಕ್ ಡಿಬೆಂಚರ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಮಗೆ ರಿಸ್ಕ್ ಇರುತ್ತೆ ಮೀನ್ಸ್ ಲೋನ್ ಯಾವತ್ತಿದ್ರು ಪೇ ಮಾಡಲೇಬೇಕು, ಅಕಸ್ಮಾತ್ ಲಾಸಸ್ ಆಗಿಬಿಟ್ರೆ ಡಿಬೆಂಚರ್ಸ್ ನಮ್ಗೆ ಒಳ್ಳೆ ಲಯಬಿಲಿಟಿ ಥರ ಆಗಿಬಿಡುತ್ತೆ. ಸೊ ರಿಸ್ಕ್ ಜಾಸ್ತಿ ಇರುತ್ತೆ. ಈಕ್ವಿಟಿ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಸೊ ಅದಕ್ಕೆ ಸ್ವಲ್ಪ ಟೈಮ್ ಇರುತ್ತೆ ರೀಪೇಮೆಂಟ್ ಮಾಡೋಕ್ಕೆ. ಸೊ ರಿಸ್ಕ್ ನೋಡಿಕೊಂಡು ಕ್ಯಾಪಿಟಲ್ ಸ್ಟ್ರಕ್ಚರ್ನ ಡಿಸೈಡ್ ಮಾಡಬೇಕಾಗುತ್ತೆ, ರಿಸ್ಕ್ ಯಾವ್ದು ಕಮ್ಮಿ ಇಡುತ್ತೋ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಗ್ರೋತ್ ಆ್ಯಂಡ್ ಸ್ಟೆಬಿಲಿಟಿ. ಇವಾಗ ಗ್ರೋತ್ ಆ್ಯಂಡ್ ಸ್ಟೆಬಿಲಿಟಿ ಅಂದರೆ ನಾವು ಸೆಲೆಕ್ಟ್ ಮಾಡಿರೋ ಸೋರ್ಸಸ್ಸಲ್ಲಿ ಯಾವುದು ನಮಗೆ ಗ್ರೋತ್ ಆ್ಯಂಡ್ ಸ್ಟೆಬಿಲಿಟಿನ ಇನ್ಕ್ರೀಸ್ ಮಾಡುತ್ತೆ ಅಂತ. ಇವಾಗ ನಾವು ಡಿಬೆಂಚರ್ಸ್ ಮೇಲೆ ಡಿಬೆಂಚರ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ವಿ ಅಂದರೆ ನಮಗೆ ಅಷ್ಟು ಗ್ರೋತ್ ಆ್ಯಂಡ್ ಸ್ಟೆಬಿಲಿಟಿ ಆಗಲ್ಲ. ಯಾಕೆಂದರೆ ಅವರು ನಮಗೆ ಲೋನ್ ಕ್ರೆಡಿಟರ್ಸ್ ಆಗಿರ್ತಾರೆ. ಅದೇ ಈಕ್ವಿಟಿ ಮೇಲೆ ನಾವು ಇನ್ವೆಸ್ಟ್ ಮಾಡಿದ್ವಿ ಅಂದರೆ ನಮಗೆ ಕಂಪ್ನಿಗೆ ಕ್ರೆಡಿಟ್ ವರ್ದಿನೆಸ್ಸು ಜಾಸ್ತಿ ಆಗುತ್ತೆ. ಸೊ ನಮಗೆ ಇನ್ವೆಸ್ಟ್ ಮಾಡೋರು ಜಾಸ್ತಿ ಆಗುತ್ತೆ, ಕಂಪ್ನಿಗೊಳ್ಳೆ ನೇಮ್ ಬರುತ್ತೆ. ಸೊ ಇದು ಈಕ್ವಿಟಿ ಶೇರ್ಸು ನಮಗೆ ಗ್ರೋತ್ ಮತ್ತು ಸ್ಟೆಬಿಲಿಟಿನ ಇನ್ಕ್ರೀಸ್ ಮಾಡುತ್ತೆ. ಇದ್ರ ಬೇಸಿಸ್ ಮೇಲೆ ಕೂಡ ಕ್ಯಾಪಿಟಲ್ ಸ್ಟ್ರಕ್ಚರ್ನ ಡಿಸೈಡ್ ಮಾಡ್ಬೋದು. ನೆಕ್ಸ್ಟು ರಿಟೈನಿಂಗ್ ಕಂಟ್ರೋಲ್. ರಿಟೈನಿಂಗ್ ಕಂಟ್ರೋಲ್ ಅಂದರೆ ಯಾವುದು ಎಷ್ಟು ದಿನ ಎಷ್ಟು ಲಾಂಗ್ ಟರ್ಮಾಗಿರುತ್ತೆ ಅನ್ನೋದನ್ನ ಡಿಸೈಡ್ ಮಾಡ್ಬೋದು. ಇವಾಗ ಈಕ್ವಿಟಿ ಮೇಲೆ ನಾವು ಇನ್ವೆಸ್ಟ್ ಮಾಡಿದ್ವಿ ಅಂದರೆ ಅದು ಲಾಂಗ್ ಟರ್ಮಾಗೂ ಇರುತ್ತೆ, ಮತ್ತು ಡಿಬೆಂಚರ್ ಮೇಲೂ ಇನ್ವೆಸ್ಟ್ ಮಾಡಿದ್ರೆ ಅದು ಕೂಡ ಲಾಂಗ್ ಟರ್ಮಾಗಿರುತ್ತೆ. ಬಟ್ ಯಾವುದು ತುಂಬ ಸ್ಟೇಬಲ್ ಆಗಿ ಕಂಪ್ನಿ ಇರೋವರೆಗೂ ಸ್ಟೇಬಲ್ ಆಗಿರುತ್ತೆ ಅನ್ನೋದನ್ನ ರಿಟೈನಿಂಗ್ ಕಂಟ್ರೋಲ್ ಯಾವ್ದು ಜಾಸ್ತಿ ಇದೆ ಅಂತ ನೋಡಿಕೊಂಡು ಅದ್ರ ಮೇಲೆ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂದರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ನಾವು ಈಕ್ವಿಟಿ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಮಗೆ ಅವರಿಗೆ ಡಿವಿಡೆಂಡ್ ಕೊಡಬೇಕಾಗುತ್ತೆ, ಡಿಬೆಂಚರ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಅವರಿಗೆ ಇಂಟ್ರೆಸ್ಟ್ ಕೊಡಬೇಕಾಗುತ್ತೆ. ಸೊ ಯಾವುದು ಲೋ ರೇಟ್ ಇದೆ, ಡಿವಿಡೆಂಡ್ ಕಮ್ಮಿ ಇದೆಯಾ, ಇಂಟ್ರೆಸ್ಟ್ ಕಮ್ಮಿ ಇದೆಯಾ ಅಂತ ನೋಡ್ಕೊಬೋದು. ಇಂಟ್ರೆಸ್ಟ್ ಕಮ್ಮಿ ಇದ್ದರೆ ಸೊ ಅದ್ರ ಕಾಸ್ಟ್ ಆಫ್ ಕ್ಯಾಪಿಟಲು ಕಮ್ಮಿ ಇರುತ್ತೆ, ಸೊ ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಈಕ್ವಿಟಿ ಶೇರ್ಸ್ ಅದ್ರ ಮೇಲೆ ಡಿವಿಡೆಂಡ್ ರೇಟ್ ಕಮ್ಮಿ ಇದ್ದರೆ ಅದ್ರ ಕಾಸ್ಟ್ ಆಫ್ ಕ್ಯಾಪಿಟಲ್ ಕಮ್ಮಿ ಇರುತ್ತೆ, ಸೊ ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ನೆಕ್ಸ್ಟು ಕ್ಯಾಶ್ ಫ್ಲೋ. ಕ್ಯಾಶ್ ಫ್ಲೋ ಅಂದರೆ ನಿಮಗೆ ಗೊತ್ತು, ವರ್ಕಿಂಗ್ ಕ್ಯಾಪಿಟಲ್ ಮೀನ್ಸ್ ಡೇ ಟು ಡೇ ಆ್ಯಕ್ಟಿವಿಟೀಸ್ಗೆ ಬೇಕಾಗಿರೋವಂಥ ಕ್ಯಾಶ್ ಯೂಸ್ ಆಗೋದನ್ನ ಔಟ್ಫ್ಲೋ ಆರ್ ಇನ್ಫ್ಲೋ, ಅಂದರೆ ಹೊರಗಡೆ ಹೋಗೋದು ಅವ್ರ ಒಳಗಡೆ ಬರೋದನ್ನ ನಾವು ಕ್ಯಾಶ್ ಫ್ಲೋ ಅಂತ ಕರಿತೀವಿ. ಈಕ್ವಿಟಿ ಆ್ಯಂಡ್ ಡಿಬೆಂಚರ್ಸ್ ಅವ್ರ ಪ್ರಿಫ್ರೆನ್ಸಲ್ಲಿ ಯಾವುದು ಕ್ಯಾಶ್ ಫ್ಲೋಗೆ ಬೇಗ ಅಮೌಂಟಾಗಿ ಸಿಗುತ್ತೆ ಅದನ್ನ ನೋಡಿಕೊಂಡು ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಫ್ಲೆಕ್ಸಿಬಿಲಿಟಿ. ಫ್ಲೆಕ್ಸಿಬಿಲಿಟಿ ಅಂದರೆ ಚೇಂಜಿಂಗ್,
ಚೇಂಜಿಂಗ್ ಎನ್ವೈರನ್ಮೆಂಟು. ಈಕ್ವಿಟಿ ಅವ್ರ ಡಿಬೆಂಚರ್ಸಲ್ಲಿ ನಮ್ಗೆ ಯಾವುದು ನಮಗೆ ಬೇಕಾದ ಕನ್ವೀನಿಯಂಟ್ ಅದಾಗ ಚೇಂಜ್ ಮಾಡ್ಕೊಬೋದು, ಪ್ಲಾನ್ಸ್ನ ಚೇಂಜ್ ಮಾಡ್ಕೊಬೋದು. ಈಗ ಈಕ್ವಿಟಿ ಅದನ್ನು ನಾವು 10,000 ಇಶ್ಯೂ ಮಾಡ್ತಿದ್ದೀವಿ ಅಂದರೆ ಅದನ್ನು ನಾವು 1,000 ಬೇಕಾದರೆ ರೆಡ್ಯೂಸ್ ಮಾಡ್ಕೊಬೋದು. ಡಿಬೆಂಚರ್ಸ್ನ ಹಾಗೆ ಮಾಡ್ಕೊಳೋಕ್ಕಾಗಲ್ಲ, ಯಾಕೆಂದರೆ ಅವರು ಕ್ರೆಡಿಟಾಸ್ ಆಗಿರುತ್ತೆ. ಅವ್ರಿಗೆ ಎಷ್ಟು ಪೇ ಮಾಡಬೇಕು ನಾವು ಅಷ್ಟನ್ನೇ ಫುಲ್ ಅಮೌಂಟು ನಾವು ಪೇ ಮಾಡಬೇಕಾಗುತ್ತೆ. ಸೊ ನಾವು ಡಿಸೈಡ್ ಮಾಡೋ ಕ್ಯಾಪಿಟಲ್ ಸ್ಟ್ರಕ್ಚರು ಫ್ಲೆಕ್ಸಿಬಲ್ ಆಗಿರಬೇಕು, ಇದು ಕೂಡ ಒಂದು ಫ್ಯಾಕ್ಟರು. ನೆಕ್ಸ್ಟ್ ಪರ್ಪಸ್ ಆಫ್ ಫಿನಾನ್ಸು, ನಾವು ಫಿನಾನ್ಸ್ನ ಯಾವುದಕ್ಕೆ ಯೂಸ್ ಮಾಡ್ತಿದ್ದೀವಿ ಅಂತ ನೋಡ್ಕೊಬೇಕು. ಇವಾಗ ಕಂಪ್ನೀಸಲ್ಲಿ 2 ಟೈಪ್ಸ್ ಇರುತ್ತೆ, ಒಂದು ಪ್ರಾಫಿಟ್ ಅರ್ನಿಂಗು, ಇನ್ನೊಂದು ನಾನ್ ಪ್ರಾಫಿಟ್ಟು, ಲೈಕ್ ಸೋಷಿಯಲ್ ವೆಲ್ಫೇರು. ಪ್ರಾಫಿಟ್ಟು ನಮಗೆ ಅರ್ನಿಂಗ್ ಪರ್ಪಸ್ ಆಫ್ ಫಿನಾನ್ಸಲ್ಲಿ 2 ಟೈಪ್ಸು, ಪ್ರಾಫಿಟ್ ಆ್ಯಂಡ್ ನಾನ್ ಪ್ರಾಫಿಟ್ಟು. ನಾನ್ ಪ್ರಾಫಿಟ್ ಅಂದರೆ ಸೋಷಿಯಲ್ ವೆಲ್ಫೇರ್ ಅಂಡರ್ಲ್ಲಿ ಬರುತ್ತೆ, ಪ್ರಾಫಿಟ್ ಅಂದರೆ ಓನ್ಲಿ ಪ್ರಾಫಿಟ್ ಅರ್ನಿಂಗ್ ಮಾತ್ರ ಅವರು ತುಂಬ ಇಂಪಾರ್ಟೆಂಟ್ ಗೋಲ್ ಆಗಿರುತ್ತೆ. ಸೊ ಪ್ರಾಫಿಟ್ ಅವ್ರಿಗೆ ಅಮೌಂಟು ಜಾಸ್ತಿ ನೀಡಾಗಿರುತ್ತೆ, ಸೊ ಅವ್ರ 3 ಪ್ಲಾನ್ಸ್ ಕೂಡ ಅಪ್ಲೈ ಮಾಡ್ಕೊಬೋದು. ನಾನ್ ಪ್ರಾಫಿಟ್ಟು ಅವ್ರು ಯಾವಾಗಲೂ ಈಕ್ವಿಟಿಗೆ ಹೋಗೋದೇ ಬೆಟರ್, ಬಿಕಾಸ್ ಅವ್ರು ಪ್ರಾಫಿಟ್ ಅರ್ನ್ ಮಾಡೋ ಉದ್ದೇಶ ಇರೋದ್ರಿಲ್ಲ. ಸೊ ಅವರು ಡಿಬೆಂಚರ್ಸ್ ಅಂದರೆ ಅವ್ರು ಲೋನ್ ಪೇ ಮಾಡೋಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ. ಸೊ ಈಕ್ವಿಟಿ ತೊಗೊಂಡು ಎಲ್ರಿಗೂ ಕ್ಯಾಪಿಟಲ್ ಆಗಿ ಇನ್ವೆಸ್ಟ್ ಮಾಡಿಕೊಂಡು ಎಲ್ಲರೂ ಪಾರ್ಟ್ನರ್ಸ್ ಮಾಡ್ಕೊಳೋದು ಬೆಟರ್ ದ್ಯಾನ್ ಡಿಬೆಂಚರ್ಸ್. ಸೊ ಪರ್ಪಸ್ ಆಫ್ ಫಿನಾನ್ಸು, ಪ್ರಾಫಿಟ್ಟ ಆರ್ ನಾನ್ ಪ್ರಾಫಿಟ್ಟ ಅಂತ ನೋಡಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಅಸೆಟ್ ಸ್ಟ್ರಕ್ಚರ್, ಕಂಪ್ನೀಲಿ ನಾವು ಯಾವ ಅಸೆಟ್ಸ್ನ ಯೂಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ, ಲೈಕ್ ಫಿಕ್ಸ್ಡ್ ಅಸೆಟ್ಸ್ ಆರ್ ಕರೆಂಟ್ ಅಸೆಟ್ಸ್. ಕರೆಂಟ್ ಅಸೆಟ್ಸ್ನ ನಾವು ಯೂಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದರೆ, ಲೈಕ್ ಕಮರ್ಷಿಯಲ್ ಬ್ಯಾಂಕ್ಸಲ್ಲಿ ಯಾವ್ದಾದ್ರು ಲೋನ್ಸು, ಶಾರ್ಟ್ ಟರ್ಮ್ ಲೋನ್ಸು, ಅವ್ರ ಗೌರ್ಮೆಂಟ್ ಬಾಂಡ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಸಾಕಾಗುತ್ತೆ. ಬಟ್ ಫಿಕ್ಸ್ಡ್ ಅಸೆಟ್ಸ್ಗೆ ನಾವು ಲಾಂಗ್ ಟರ್ಮ್ ಅಸೆಟ್ಸ್ನೇ, ಲಾಂಗ್ ಟರ್ಮ್ ಲೋನ್ಸ್ನ ಯೂಸ್ ಮಾಡಬೇಕಾಗುತ್ತೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ನ ಯೂಸ್ ಮಾಡಬೇಕಾಗುತ್ತೆ. ಬಿಕಾಸ್ ಅದಕ್ಕೆ ಹ್ಯೂಜ್ ಅಮೌಂಟ್ ಬೇಕಾಗಿರೋದ್ರಿಂದ ನಾವು ಈಕ್ವಿಟಿ ಡಿಬೆಂಚರ್ಸು ಅಮೌಂಟು ಯಾವ್ದು ಜಾಸ್ತಿ ಬರುತ್ತೋ ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಸೊ ಕರೆಂಟ್ ಆದರೆ ಕಮರ್ಷಿಯಲ್ ಶಾರ್ಟ್ ಟರ್ಮ್ ಲೋನ್ಸು, ಫಿಕ್ಸ್ಡ್ ಅಸೆಟ್ಸ್ ಆದರೆ ಲಾಂಗ್ ಟರ್ಮ್ ಲೋನ್ಸು. ನೆಕ್ಸ್ಟು ಇಂಟರ್ನಲ್ ಫ್ಯಾಕ್ಟರ್ಸ್ ಎಲ್ಲ ತಿಳ್ಕೊಂಡಿದ್ದಾಯ್ತು. ಈಗ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್, ಔಟ್ ಆಫ್ ದಿ ಬಿಸ್ನೆಸ್ಸು, ಬಿಸ್ನೆಸ್ ವಿತಿನ್ ದ ಆರ್ಗನೈಸೇಷನ್ ಆಯಿತು, ಆರ್ಗನೈಸೇಷನ್ ಬಿಟ್ಟು ಹೊರಗಡೆ ಫ್ಯಾಕ್ಟರ್ಸ್ ಏನು ಕ್ಯಾಪಿಟಲ್ ಸ್ಟ್ರಕ್ಚರ್ಗೆ ಎಫೆಕ್ಟ್ ಆಗ್ಬೋದು ಅನ್ನೋದು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಆಗುತ್ತೆ. ಫಸ್ಟು ಸೈಜ್ ಆಫ್ ದಿ ಕಂಪನಿ, ಕಂಪ್ನಿ ಈಗ ಅಕಸ್ಮಾತ್ ಲಾರ್ಜ್ ಆಗಿದ್ದರೆ ಅದಕ್ಕೆ ಲಾರ್ಜ್ ಅಮೌಂಟ್ ಕ್ಯಾಪಿಟಲ್ ಬೇಕಾಗುತ್ತೆ, ಅದೇ ಶಾರ್ಟ್ ಆಗಿದ್ದರೆ ಅದಕ್ಕೆ ಅಮೌಂಟು ಜಾಸ್ತಿ ರಿಕ್ವೈರ್ ಇರೋಲ್ಲ. ಸೊ ಸೈಜ್ ಜಾಸ್ತಿ ಲಾರ್ಜ್ ಇದ್ದರೆ ಅವರು ಲಾಂಗ್ ಟರ್ಮ್ಗೆ ಹೋಗೋದು ಬೆಟರ್, ಸೊ ಸೈಜ್ ಕಮ್ಮಿ ಇದ್ದರೆ ಶಾರ್ಟ್ ಟರ್ಮ್ ಲೋನ್ಸೇ ಬೆಟರ್. ಸೊ ಇದು ಕೂಡ ಒಂದು ಎಫೆಕ್ಟ್ ಆಗುತ್ತೆ. ನೇಚರ್ ಆಫ್ ಇಂಡಸ್ಟ್ರಿ, ನೇಚರ್ ಆಫ್ ಇಂಡಸ್ಟ್ರಿಯಲ್ಲಿ 2 ಟೈಪ್ಸು, ಒಂದು ಮ್ಯಾನುಫ್ಯಾಕ್ಚರಿಂಗು, ಒಂದು ಸೆಲ್ಲಿಂಗು. ಮ್ಯಾನುಫ್ಯಾಕ್ಚರಿಂಗ್ ಆದರೆ ಜಾಸ್ತಿ ಅಮೌಂಟ್ ರಿಕ್ವೈರ್ ಆಗುತ್ತೆ, ರಾ ಮೆಟೀರಿಯಲ್ಸು ಮತ್ತು ಪ್ರೊಡಕ್ಷನ್ ಕಾಸ್ಟು ಮತ್ತು ವೇರಿಯಬಲ್ ಕಾಸ್ಟು, ಸಮ್ ಅದರ್ ಎಕ್ಸ್ಪೆನ್ಸಸ್ ಬರ್ತಾ ಇರುತ್ತೆ. ಸೊ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಆದರೆ ಅಮೌಂಟು ಜಾಸ್ತಿ ಕ್ಯಾಪಿಟಲ್ ಫಿನಾನ್ಸು ಜಾಸ್ತಿ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಅವರು ಲಾಂಗ್ ಟರ್ಮ್ ಅಸೆಟ್ಸ್ ಕಡೆ ಹೋಗೋದು ಬೆಟರ್. ಸೆಲ್ಲಿಂಗ್ ಆದರೆ ಕಮ್ಮಿ, ಸ್ವಲ್ಪ ರಿಸ್ಕ್ ಕಮ್ಮಿ ಇರುತ್ತೆ ಮತ್ತು ಖರ್ಚು ಕೂಡ ಕಮ್ಮಿ ಇರುತ್ತೆ. ಸೊ ಅವರು ಶಾರ್ಟ್ ಟರ್ಮ್ಗೆ ಹೋಗೋದು ಬೆಟರ್. ನೆಕ್ಸ್ಟು ಇನ್ವೆಸ್ಟರ್ಸ್, ಇನ್ವೆಸ್ಟರ್ಸು ಕೂಡ ತುಂಬ ಇಂಪಾರ್ಟೆಂಟು. ಇನ್ವೆಸ್ಟರ್ಸು ಕೂಡ ಅವ್ರ ಇಂಟ್ರೆಸ್ಟ್ ಕೂಡ ನೋಡ್ಕೊಂಡು ಮಾಡಬೇಕಾಗುತ್ತೆ, ಅವ್ರು ಯಾವುದ್ರ ಕಡೆ ಇನ್ವೆಸ್ಟ್ ಮಾಡಬೇಕು, ಲೈಕ್ ಪ್ರಿಫ್ರೆನ್ಸ್ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರಾ, ಅವ್ರ ಡಿಬೆಂಚರ್ಸ್ ಮೇಲೆ, ಅವ್ರ ಈಕ್ವಿಟಿ ಶೇರ್ಸ್ ಮೇಲೆ ಅನ್ನೋದು ಇನ್ವೆಸ್ಟರ್ಸ್ ಇಂಟ್ರೆಸ್ಟ್ನ ನೋಡಿಕೊಂಡು ಅವರು ಕೂಡ ಒಬ್ಬರು ಕ್ಯಾಪಿಟಲ್ ಸ್ಟ್ರಕ್ಚರ್ಗೆ ಎಫೆಕ್ಟ್ ಆಗುತ್ತೆ. ಅವ್ರ ಇಂಟ್ರೆಸ್ಟ್ನೂ ಕೂಡ ತಿಳ್ಕೊಂಡು ನಾವು ಕ್ಯಾಪಿಟಲ್ ಸ್ಟ್ರಕ್ಚರ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಕಾಸ್ಟ್ ಆಫ್ ಫ್ಲಕ್ಚುಯೇಷನ್ ಫ್ಲೋಟೇಷನ್. ಈಗ ನಾವು ಫ್ಲಕ್ಚುಯೇಷನ್ ಫ್ಲೋಟೇಷನ್ ಅಂದರೆ, ಈಗ ನಾವು ಈಕ್ವಿಟಿ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂದರೆ ಅವ್ರ ಡಿಬೆಂಚರ್ಸ್, ಈ ಎರಡರಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂದರೆ ಇದಕ್ಕಾಗುವಂಥ ಖರ್ಚು, ಲೈಕ್ ಈಕ್ವಿಟಿ ನಾವು ಇವಾಗ ಮಾಡಬೇಕು ಅಂದರೆ ಅಡ್ವರ್ಟೈಸ್ಮೆಂಟ್ ಕೊಡಬೇಕು, ಕ್ಯಾಂಪೇನಿಂಗ್ ಮಾಡಬೇಕು, ಪ್ರಿಂಟಿಂಗ್ ಮಾಡಬೇಕು, ಅಪ್ಲಿಕೇಶನ್ ಫಾರ್ಮ್ಸ್ನ ಪ್ರಿಂಟ್ ಮಾಡಬೇಕು, ಕ್ಯಾಂಪೇನಿಂಗ್ ಮಾಡಬೇಕು, ಅಡ್ವರ್ಟೈಸ್ಮೆಂಟ್ ಮಾಡಬೇಕು, ಈಕ್ವಿಟಿ ಶೇರ್ಸ್ಗೆ ಇದೆಲ್ಲ ಅವಶ್ಯಕತೆ ಇರುತ್ತೆ. ಆದರೆ ಡಿಬೆಂಚರ್ಸ್ಗೆ ಅಷ್ಟು ಪಬ್ಲಿಕ್ ಪ್ರಮೋಷನ್ಸ್ ಅವಶ್ಯಕತೆ ಇರೋಲ್ಲ. ಸೊ ಅದು ನಮಗೆ ಫ್ಲಕ್ಚುಯೇಷನ್ ಫ್ಲೋಟೇಷನು ಕಮ್ಮಿ ಮಾಡುತ್ತೆ. ಸೊ ಬೆಟರ್ ಡಿಬೆಂಚರ್ಸ್ ಮೇಲೆ ಇನ್ವೆಸ್ಟ್ ಮಾಡೋದು ಅಕಾರ್ಡಿಂಗ್ ಟು ಕಾಸ್ಟ್ ಆಫ್ ಫ್ಲಕ್ಚುಯೇಷನ್ ಫ್ಲೋಟೇಷನ್. ನೆಕ್ಸ್ಟು ಲೀಗಲ್ ರಿಕ್ವೈರ್ಮೆಂಟ್ಸ್, ಲೀಗಲ್ ರಿಕ್ವೈರ್ಮೆಂಟ್ಸ್ ಅಂದರೆ ಫಸ್ಟ್ ಬರೋದು ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ರೂಲ್ಸ್. ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ಪಾಲಿಸೀಸು ಯಾವ ಥರ ಕ್ಯಾಪಿಟಲ್ ಸ್ಟ್ರಕ್ಚರ್ ಮೇಲೆ ಯೂಸ್ ಆಗುತ್ತೆ. ಗೌರ್ಮೆಂಟು ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇಟ್ಟಿರುತ್ತೆ, ಕೆಲವೊಂದು ಬಾಂಡ್ಸ್ನ ಜಾಸ್ತಿ ಯೂಸ್ ಮಾಡಬಾರ್ದು, ಕೆಲವೊಂದು ಕೆಲವೊಂದು ಬಾಂಡ್ಸ್ ಡಿಬೆಂಚರ್ಸ್ ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡ್ಬೋದು, ಎರಡು ರೇಷಿಯೋ ಈಕ್ವಲ್ ಆಗಿರಬೇಕು, ಕರೆಂಟ್ ಈಕ್ವಿಟಿ ರೇಷಿಯೋ ಆ ಥರ ಇರಬೇಕು ಅಂತ ಸೆಬಿ ಅಕಾರ್ಡಿಂಗ್ ಟು ಸೆಬಿ ಒಂದು ಸ್ವಲ್ಪ ಗೈಡ್ನೆಸ್ ಇರುತ್ತೆ, ಅದನ್ನು ಕೂಡ ಫಾಲೋ ಮಾಡಬೇಕಾಗುತ್ತೆ, ಅದು ಕೂಡ ಒಂದು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಆಗುತ್ತೆ. ನೆಕ್ಸ್ಟ್ ಪೀರಿಯಡ್ ಆಫ್ ಫೈನಾನ್ಸು,
ನಮಗೀಗ ಒಂದು 2 ಇಯರ್ಸ್ಗೆ ಫಿನಾನ್ಸ್ ಬೇಕು ಅಂದರೆ ನಾವು ಬೆಟರ್ ಶಾರ್ಟ್ ಟರ್ಮ್ಗೆ ಹೋಗೋದು ಬೆಟರ್. ಅದೇ ನಮಗೆ ಒಂದು 10 ಇಯರ್ಸ್ ಬೇಕು ಅಂದರೆ ಡಿಬೆಂಚರ್ಸು ಆರ್ ಪ್ರಿಫ್ರೆನ್ಸ್ ಶೇರ್ ಕ್ಯಾಪಿಟಲ್ ಬೆಟರ್. ಸೊ ಫಿನಾನ್ಸು ನಮಗೆ ಎಷ್ಟು ಟೈಮ್ ಪೀರಿಯಡ್ ಆಫ್ ಫೈನಾನ್ಸು ನಮಗೆ ಫಿನಾನ್ಸು ಎಲ್ಲಿವರೆಗೂ ಬೇಕಾಗಿರುತ್ತೆ ಎಷ್ಟು ಟೈಮ್ವರೆಗೂ ಬೇಕಾಗಿರುತ್ತೆ ಅನ್ನೋದು ಕೂಡ ಒಂದು ಎಫೆಕ್ಟ್ ಆಗುತ್ತೆ. ನೆಕ್ಸ್ಟು ಲೆವೆಲ್ ಆಫ್ ಇಂಟ್ರೆಸ್ಟ್ ರೇಷ್ಯೋ. ಇಂಟ್ರೆಸ್ಟ್ ರೇಷ್ಯೋದಲ್ಲಿ ಈಗ ಇನ್ವೆಸ್ಟರ್ಸ್ ಅವ್ರಿಗೆ ಡಿಬೆಂಚರ್ಸ್ ಮೇಲೆ ಜಾಸ್ತಿ ಇಂಟ್ರೆಸ್ಟು ಎಕ್ಸ್ಪೆಕ್ಟ್ ಮಾಡ್ತಾರೆ, ಬಟ್ ಕಂಪ್ನಿಗೆ ಅಷ್ಟು ಇಂಟ್ರೆಸ್ಟ್ನ ಪೇ ಮಾಡೋಕ್ಕಾಗಲ್ಲ, ಅದವರಿಗೆ ರಿಸ್ಕ್ ಆಗ್ತಾ ಬರುತ್ತೆ. ಸೊ ಅವರು ಈ ಮೊಬಲೈಸೇಷನ್ ಅವ್ರ ಎಕ್ಸ್ಪೆನ್ಷನ್ ಎಕ್ಸ್ಪೆನ್ಸಸ್ನ ಮೀನ್ಸ್ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡೋರು ಬಿಸ್ನೆಸ್ನ ಅಡ್ವಾನ್ಸ್ ಮಾಡೋ ಅಂಥ ಪ್ಲಾನ್ಸ್ನ ಪೋಸ್ಟ್ಪೋನ್ ಮಾಡ್ಬೋದು. ಲೈಕ್ ಅವರು ಇಂಟ್ರೆಸ್ಟು ರೇಟು ಜಾಸ್ತಿ ಕೇಳೋದರಿಂದ ನಾವು ಸ್ವಲ್ಪ ಪ್ಲಾನ್ಸ್ನ ಪೋಸ್ಟ್ಪೋನ್ ಮಾಡೋದು ಬೆಟರ್. ಸೊ ಇಂಟ್ರೆಸ್ಟ್ ಕೂಡ ಒಂದು ಫ್ಯಾಕ್ಟರ್ ಆಗುತ್ತೆ. ನೆಕ್ಸ್ಟು ಲೆವೆಲ್ ಆಫ್ ಬಿಸ್ನೆಸ್ ಆ್ಯಕ್ಟಿವಿಟಿ ಲೆವೆಲ್ ಎಷ್ಟು ಮೀನ್ಸ್ ಅದು ಫರ್ಮ್ ಚಿಕ್ಕದ ಅವ್ರ ದೊಡ್ಡದ ಅವ್ರು ಯಾವುದಕ್ಕೆ ಯೂಸ್ ಮಾಡ್ಕೊತಾರೆ ಎಕ್ಸ್ಪ್ಯಾನ್ಷನ್ಸ್ಗೆ ಅವ್ರ ಬರೀ ಜಸ್ಟ್ ಲೋನ್ಸ್ಗೆ ಎಕ್ಸ್ಪ್ಯಾನ್ಷನ್ ಪರ್ಪಸ್ ಅವ್ರ ಲೋನ್ ಪರ್ಪಸ್ಗೆ ಅದು ಲೋನ್ ಲೆವೆಲ್ ಎಕ್ಸ್ಪ್ಯಾನ್ಷನ್ ಅಂದರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಹೈ ಲೆವೆಲ್ ಅಮೌಂಟ್ ಬೇಕಾಗುತ್ತೆ. ಸೊ ಲೋನ್ಸ್ ಆದರೆ ಶಾರ್ಟ್ ಟರ್ಮ್ ಆಗೂ ಇರುತ್ತೆ ಬೇಗ ರೀಪೇಮೆಂಟ್ ಕೂಡ ಮಾಡ್ಬೋದು. ಸೊ ಬಿಸ್ನೆಸ್ ಆ್ಯಕ್ಟಿವಿಟಿ ಮೀನ್ಸ್ ಎಕ್ಸ್ಪ್ಯಾನ್ಷನ್ ಅಂದರೆ ಒಂದು ಬಿಸ್ನೆಸ್ ಆ್ಯಕ್ಟಿವಿಟಿನೇ, ಎಕ್ಸ್ಪ್ಯಾನ್ಷನ್ ಅದು ಹೈ ಲೆವೆಲ್ ಬಿಸ್ನೆಸ್ ಆ್ಯಕ್ಟಿವಿಟಿ. ಸೊ ಎರಡು ಬಿಸ್ನೆಸ್ ಆ್ಯಕ್ಟಿವಿಟಿ ಲೆವೆಲ್ ನೋಡಿಕೊಂಡು ಕೂಡ ಕ್ಯಾಪಿಟಲ್ ಸ್ಟ್ರಕ್ಚರನ್ನು ಡಿಸೈಡ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಅವೈಲೆಬಿಲಿಟಿ ಆಫ್ ಫಂಡ್ಸ್ ಅಂದರೆ ನಮಗೆ ಎರಡು ಮಾರ್ಕೆಟ್ ಇದೆ, ಒಂದು ಕ್ಯಾಪಿಟಲ್ ಮಾರ್ಕೆಟ್ ಆ್ಯಂಡ್ ಅನದರ್ ಮನಿ ಮಾರ್ಕೆಟ್. ನಮಗೆ ಈ ಎರಡು ಮಾರ್ಕೆಟಲ್ಲಿ ಮನಿ ಮಾರ್ಕೆಟಲ್ಲಿ ಅವೈಲೆಬಿಲಿಟಿ ಆಫ್ ಫಂಡ್ಸು ಬೇಗ ಸಿಗುತ್ತೆ, ಕ್ಯಾಪಿಟಲ್ ಮಾರ್ಕೆಟಲ್ಲಿ ಲೇಟ್. ಕ್ಯಾಪಿಟಲ್ ಮಾರ್ಕೆಟಲ್ಲಿ ಯಾಕಪ್ಪ ತುಂಬ ಲೇಟ್ ಅಂದರೆ ಅದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿರೋದ್ರಿಂದ ಲಾಂಗ್ ಟರ್ಮ್ ಅಮೌಂಟಿಂದ ಸ್ವಲ್ಪ ಅದು ಟೈಮ್ ತೊಗೊಳುತ್ತೆ. ಸೊ ಮನಿ ಮಾರ್ಕೆಟಲ್ಲಾದರೆ ಬೇಗ ಆಗುತ್ತೆ. ಸೊ ನಮಗೆ ಅವೈಲೆಬಿಲಿಟಿ ಆಫ್ ಫಂಡ್ಸು ಸ್ವಲ್ಪ ಟೈಮ್ ಪರವಾಗಿಲ್ಲ, ಆದರೂ ಜಾಸ್ತಿ ಅಮೌಂಟ್ ಬೇಕು ಅಂದರೆ ಕ್ಯಾಪಿಟಲ್ ಮಾರ್ಕೆಟ್ ಕಡೆ ಹೋಗ್ಬೋದು. ಸೊ ಫಂಡ್ಸ್ ಎಲ್ಲಿ ಜಾಸ್ತಿ ಬೇಗ ಬರುತ್ತೆ ಅವ್ರ ಫಂಡ್ಸ್ ಎಲ್ಲಿ ಜಾಸ್ತಿ ಬರುತ್ತೆ ಅನ್ನೋದನ್ನ ನೋಡಿಕೊಂಡು ಡಿಸೈಡ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಟ್ಯಾಕ್ಸೇಷನ್ ಪಾಲಿಸಿ ಅಂದರೆ ಅಕಾರ್ಡಿಂಗ್ ಟು ಗೌರ್ಮೆಂಟ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಏನಪ್ಪ ಹೇಳುತ್ತೆ ಅಂದರೆ ಡಿಬೆಂಚರ್ಸ್ ಮೇಲೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಅದು ಸಜೆಷನ್ ಮಾಡ್ತಾ ಬರುತ್ತೆ. ಯಾಕಪ್ಪ ಅಂದರೆ ಡಿಬೆಂಚರ್ಸ್ ಮೇಲೆ ಇಂಟ್ರೆಸ್ಟ್ ನಾವು ಎಲ್ಲ ಅಕೌಂಟ್ಸಲ್ಲೂ ತೋರಿಸ್ಬೇಕಾಗುತ್ತೆ. ಸೊ ಆ ಇಂಟ್ರೆಸ್ಟ್ ಮೇಲೆ ನಮಗೆ ಇನ್ಕಮ್ ಟ್ಯಾಕ್ಸು ಜಾಸ್ತಿ ಕ್ಯಾಲ್ಕುಲೇಷನ್ ಆಗುತ್ತೆ. ಸೊ ಗೌರ್ಮೆಂಟ್ ಯಾವಾಗಲೂ ಡಿಬೆಂಚರ್ಸ್ ಕಡೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ನೋಡ್ತಿರುತ್ತೆ, ಯಾಕೆಂದರೆ ಅವ್ರಿಗೆ ಟ್ಯಾಕ್ಸೇಷನ್ ಜಾಸ್ತಿ ಆಗುತ್ತೆ. ಸೊ ನಾವು ಡಿಬೆಂಚರ್ಸ್ ಮೇಲೆ ಸ್ವಲ್ಪ ಇನ್ವೆಸ್ಟ್ ಕಮ್ಮಿ ಮಾಡಿ ಈಕ್ವಿಟಿ ಮೇಲೆ ಜಾಸ್ತಿ ಮಾಡಿದ್ರೆ ಸೊ ಟ್ಯಾಕ್ಸೇಷನ್ ಕೂಡ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಟ್ಯಾಕ್ಸೇಷನ್ ಪಾಲಿಸಿ ಕೂಡ ಒಂದು ಎಫೆಕ್ಟ್ ಆಗುತ್ತೆ. ನೆಕ್ಸ್ಟು ಲೆವೆಲ್ ಆಫ್ ಸ್ಟಾಕ್ ಪ್ರೈಸಸ್ ಮೀನ್ಸ್ ಸ್ಟಾಕ್ ಮಾರ್ಕೆಟಲ್ಲಿ ಪ್ರೈಸು ಫಾಲ್ ಆಗ್ತಾ ಇರುತ್ತೆ, ಅವ್ರು ಡಿಕ್ರೀಸ್ ಆಗ್ತಾ ಇರುತ್ತೆ, ಅವ್ರು ಇನ್ಕ್ರೀಸ್ ಆಗ್ತಾ ಇರುತ್ತೆ ಅಂತ ನೋಡಿಕೊಂಡು ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು.